ಇವತ್ತೇನು ನಮ್ಮ ಬೇಡಿಕೆ ಹಲವಾರು ವರ್ಷಗಳಿಂದ ನಡೀತಾ ಇದ್ದಿದ್ದು, ಈಗ ಎರಡೂವರೆ ವರ್ಷ ಬೆಳಗಿನ ಉಪಕಾರ ನಿಂತೋಗಿತ್ತು. ಇದನ್ನು ಕೊಡಿಸ್ಕೊಡ್ಬೇಕಂತ ಕಮಿಷನರ್ಗೂ ಮೇಯರ್ಗೂ ಅವ್ರ ಜೊತೆಯಲ್ಲಿ ನಾವು ಈ ಬೇಡಿಕೆನ ಇಟ್ಟು ಕಡ್ಡಾಯ ಮಾಡಿ ಕೊಡಿ ಅಂತ ಕೇಳಿದಾಗ, ಸರಿ ಮಾಡಿಕೊಡ್ತೀವಿ, ಇದರಲ್ಲಿ ದಸರದ ಒಳಗಡೆ ಮಾಡಿಕೊಡಿ ಸರ್ ಅಂತ ಕೇಳಿದ್ರು. ಅದೇ ರೀತಿಗೆ ದಸರದ ಒಳಗಡೆ ಇವಾಗ ತಿಂಡಿ ಕೊಡಿಸಿದ್ದಾರೆ ಪೌರ ಕಾರ್ಮಿಕರಿಗೆ, ಬೆಳಗಿನ ಉಪಕಾರ ಕೊಡಿಸಿದ್ದಾರೆ. ಇದೆಲ್ಲರಿಗೂ ಸಂತೋಷದ ವಿಷಯ ಆಗಿರ್ತದೆ. ಯಾಕಂದರೆ ಮೈಸೂರು ನಗರದಲ್ಲಿ ಏನೇ ಒಂದು ಕಸ ಕಡ್ಡಿ ಮಲ ಮಾತ್ರ ತೆಗೆಯೋದ್ರಲ್ಲಿ ನಮ್ಮ ಪೌರ ಕಾರ್ಮಿಕರು ತುಂಬ ಜವಾಬ್ದಾರಿ ಐತೆ. ಯಾಕಂದರೆ ದಸರಾ ಸಂದರ್ಭದಲ್ಲಿ ಹೊರಗಡೆಯಿಂದ ಬರುವ ಪ್ರವಾಸಿಗರಿಗೆಲ್ಲ ಅವ್ರಿಗೆ ಯಾವುದೇ ಒಂದು ಕಾಯಿಲೆ ಕಸಿ ಬರದಂತೆ ನೋಡ್ಕೊಳ್ಳೋದು ನಮ್ಮ ಪೌರ ಕಾರ್ಮಿಕರ ಜವಾಬ್ದಾರಿ. ಎಲ್ಲರೂ ಹಬ್ಬ ಮಾಡಿದ್ರು, ನಮ್ಮ ಪೌರ ಕಾರ್ಮಿಕರು ಹಬ್ಬ ಮಾಡೋಂಗಿಲ್ಲ, ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಇದನ್ನು ನಿಜವಾಗ್ಲೂ ನೂರಕ್ಕೆ ನೂರು ಅವರು ಆ ಥರ ಮಾಡಿದ್ರಿಂದ ಇಡೀ ಮೈಸೂರು ನಗರ ಭಾರತ ದೇಶದಲ್ಲೇ ನಂಬರ್ ಒನ್ ತಗೊಂಬಂದೈತೆ. ಈ ಸರಿನೂ ಬರಬೇಕಂತ ಎಲ್ಲ ಪ್ರಯತ್ನ ಮಾಡಿ ಈ ಸರಿ ಖಂಡಿತ ನಮ್ಮ ಪೌರ ಕಾರ್ಮಿಕರೆಲ್ಲ ಒಗ್ಗಟ್ಟಾಗಿದ್ದೇವೆ. ಎಲ್ಲ ಖಂಡಿತ ಈ ಸರಿ ಮೈಸೂರು ನಗರ ಒಂದು ಸ್ಥಾನಕ್ಕೆ ಬರಲಿ ಅಂತ ನಾವು ಕೇಳ್ಕೊಬಿಡ್ತೀವಿ. ಅದೇ ಈಗ ಅವರು ಮಾತಾಡ್ತಾ ಹೇಳಿದ್ರು ಒಂದಷ್ಟು ಜನಕ್ಕೆ ಪರ್ಮನೆಂಟ್ ಆಗಿಲ್ಲ ಅಂತ. ಈ ವಿಷಯದಲ್ಲಿ ನಿಮ್ಮ ನಿಮ್ಮಲ್ಲೇ ರಾಜಕೀಯ ಮಾಡ್ಕೊಂಡು ಎರಡೆರಡು ಮೂರು ಮೂರು ಗುಂಪುಗಳು ಹಾಕೊಂಡು ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಿ ಸರ್? ಇದು ನನ್ನ ಹತ್ರ ತುಂಬ ಜನ ಕಂಪ್ಲೇಂಟ್ ಮಾಡಿದ್ದಾರೆ. ಹೌದು ಹೌದು ಸರ್, ಮೇಕ್ಮೆಂಟ್ ಆಗಿ ಮಾಡಿದ್ದಾರೆ ನನ್ನ ಹತ್ರ. ಅದು ಇದರಲ್ಲಿ ಒಂದು ಮಾತು ತಮಗೆ ಒಂದು ವಿಷಯ ಹೇಳ್ಬಿಡ್ತೀನಿ ಸರ್. ಈಗ ಸರ್ಕಾರ ಹಂತವಾಗಿ ಮಾಡೋದು ಇದನ್ನು ಒಂದು ಸರಿ ಹನ್ನೊಂದು ಸಾವಿರದ 133 ಜನ ಕಾಯಂ ಮಾಡೋಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಅದು ಹೊರಗಡೆ ಬಂತು. ಈಗ ಎಲ್ಲ ಕಡೆ 3,000, 2,000 ಈ ಥರ BBMPಗೆ 4,000 ಈ ಥರ, ಮೈಸೂರಿಗೆ 250 ಜನ 5 ಜನ ಅಂತ ಮಾಡಿದರು. ಮೈಸೂರು ನಗರದಲ್ಲಿ ಬಂತು. ಬಂದಮೇಲೆ 170 ಜನಕ್ಕೆ ಕಾಯಂಗೆ ಅವಕಾಶ ಮಾಡಿಕೊಟ್ರು. ಉಳಿದಿದ್ದು ನೆಕ್ಸ್ಟ್ 364 ಜನನ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಈಗಲೂ ಎರಡು ರೆಡಿಯಾಗೈತೆ. ಇದ್ರು ಕೆಲವು ಮುಖಂಡರುಗಳು ಇದನ್ನು ವಿರೋಧ ಮಾಡ್ತಾರೆ. ನಮಗೂ ಆಗಬೇಕು, ನಮಗೂ ಆಗಬೇಕಂದ್ರೆ ಕಾನೂನು ಪ್ರಕಾರ ಅಂತಂತವಾಗಿ ಆಯ್ತದೆ. ಯಾರಿಗೂ ಆಗಲ್ಲ ಅಂತಲ್ಲ, ಎಲ್ಲರಿಗೂ ಕಾಯಂ ಆಯ್ತದೆ. ಇದನ್ನು ಈಗ ಸಿದ್ದರಾಮಯ್ಯ ಸಾಹೇಬರು 25,000 ಜನಕ್ಕೆ ನಾನು ಕಾಯಂ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಆಗಾಗಲೇ ಮಾತು ಕೊಟ್ಟಿದ್ದಾರೆ. ಮತ್ತು ಇದನ್ನ ವಿಧಾನಸಭೆಯಲ್ಲಿ ಪಾಸು ಮಾಡಿಕೊಟ್ಟಿದ್ದಾರೆ ಮಾಡಿದ್ದಾರೆ. ಅದರಿಂದ ಈಗ ಅಂತಂತವಾಗ ಆಯ್ತದೆ. 170 ಜನರು ಈಗಾಗಲೇ ಕಮಿಷನರು ಮೇಯರು ನಮ್ಮ ಸಂಬಂಧಪಟ್ಟ ಕಾರ್ಪೊರೇಟರ್ಗಳು ಆಯುಕ್ತಾನ್ ಅವರು ಎಲ್ಲ ಅವ್ರ ಜೊತೆಲ್ಲ ಆರ್ಯ ಪ್ರಸನ್ನ ಅವ್ರ ಜೊತೆಲ್ಲ ಮಾತಾಡಿ ಇದೆಲ್ಲ ಮಾಡಿಕೊಡಿ. ಒಂದು ಅವ್ರಿಗೆ ಗೊತ್ತಾಗಲ್ಲ ನಮ್ಮವ್ರಿಗೆ ಅಂತಂತವಾಗಿ ಮಾಡೋದು ಸರ್ಕಾರ ಒಂದೇ ಸರಿ ಯಾರಿಗೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂತಂತವಾಗಿ 170 ಜನಕ್ಕೆ ಕೊಟ್ಬಿಟ್ರೆ ನೆಕ್ಸ್ಟ್ 360 ಜನಕ್ಕೆ ಕೊಟ್ಟೇ ಕೊಡ್ತಾರೆ. ದಯವಿಟ್ಟು ಎಲ್ಲರೂ ಕೂಡ ಇದನ್ನ ಕಾರ್ಮಿಕ ಬಂಧುಗಳೆಲ್ಲ ಸಹಕರಿಸಬೇಕು. ಇದನ್ನ ಒಂದು ಕಡೆಯಿಂದ ಒಂದೊಂದು ಕಡೆ ಮಾಡಲಿ ಅಂತ ಹೇಳಿ ನೀವು ಕೂಡ ಅದನ್ನ ಅವಕಾಶ ಮಾಡಿಕೊಡ್ಬೇಕು, ಜನಗಳ ಅನುಕೂಲ ಆಗತ್ತರ ಮಾಡ್ಕೊಡ್ಬೇಕು ಅಂತ ಈ ಸಂದರ್ಭ ಕೇಳಿಸ್ಕೊಂಡ್ರ ಎಲ್ಲ. ಓಕೆನಾ, ಇನ್ನೊಂದು 15-20 ದಿನಗಳೊಳಗಡೆ ಎಲ್ಲ ಆಗತ್ತೆ ಅಂತ ಹೇಳಿದರೆ ನಿಮ್ಮ ಟೀಮ್ ಯಾರು ಅಧ್ಯಕ್ಷರು ಅವನು ಕೂಡ ಮಾತಾಡ್ಸಿದ್ದೀವಿ, ನಿಮ್ಮ ಪರವಾಗಿ ನಾವು ಕೂಡ ನಿಂತಿದ್ದೀವಿ. ಇದು ರೈಟ್ ನ್ಯೂಸ್.